ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಬಿಳಿಹೊಯ್ಗಿ ಗ್ರಾಮದ ಶ್ರೀ ಜೈನ ಜಟಕ ಶ್ರೀ ಮಹಾದೇವಿ ಶ್ರೀ ನಾಗದೇವತೆ ಸನ್ನಿಧಿ ದೇವರ ದರ್ಶನಕ್ಕೆ ಬರುವ ಭಕ್ತರಿಗೆ ಪ್ರಸಾದವಾಗಿ ಗಿಡಗಳನ್ನು ನೀಡುವ ಮೂಲಕ ಹಸಿರು ಕ್ರಾಂತಿಗೆ ಹೊಸ ಅಡಿಪಾಯ ಹಾಕಿದೆ. ಜೈನ ಸಂಪ್ರದಾಯದ ಈ ದೇವಸ್ಥಾನಕ್ಕೆ ಜೈನರು, ಮೀನುಗಾರರು, ಹಾಲಕ್ಕಿ ಜನಾಂಗ ಸೇರಿದಂತೆ ಹಲವರು ಭೇಟಿ ನೀಡುತ್ತಾರೆ. ಪ್ರತಿ ವರ್ಷ ಜೂನ್ ತಿಂಗಳಿನಲ್ಲಿ ಉತ್ತಮ ಮಳೆ ಬೆಳೆಗಾಗಿ ಈ ಗ್ರಾಮದ ಜನ ದೇವರಲ್ಲಿ ಸಸಿಗಳನ್ನು ಇಟ್ಟು ಬೇಡಿಕೊಳ್ತಾರೆ. ನಂತರ ಪ್ರಸಾದವಾಗಿ ಸಿಗುವ ಈ ಸಸಿಗಳನ್ನು ತಮ್ಮ ಮನೆಯಲ್ಲಿ ನೆಟ್ಟು ಪೋಷಿಸುವ ಮೂಲಕ ಈ ಪರಿಸರಕ್ಕೆ ಕೊಡುಗೆ ನೀಡ್ತಾ ಬಂದಿದ್ದಾರೆ. 16ನೇ ಶತಮಾನದಲ್ಲಿ ಇರತಕ್ಕಂಥ ಒಂದು ದೇವಸ್ಥಾನವಾಗಿದೆ. ಈ ದೇವಸ್ಥಾನದಲ್ಲಿ ಮೊದಲಿಂದನೂ ಸಹ ಜೈನ ಸಂಪ್ರದಾಯದ ಪ್ರಕಾರವಾಗಿ ಪೂಜೆ ಪುನಸ್ಕಾರಗಳು ನೆರವೇರಿಕೊಂಡು ಬಂದಿದೆ. ಇಲ್ಲಿ ಅದೇ ರೀತಿಯಾಗಿ ಜೈನ ಕ್ಷೇತ್ರಪಾಲ ಮತ್ತು ಮಹಾದೇವಿ ಹಾಗೂ ನಾಗದೇವತೆಯ ಇಲ್ಲಿಯ ಮೂಲ ಸ್ಥಳದ ದೇವತೆಗಳಾಗಿದ್ದಾವೆ. ಅದೇ ರೀತಿ ಗದ್ದೆಯಲ್ಲಿ ಇರತಕ್ಕಂಥ ಬೊಮ್ಮೆಯ ದೇವ ಹಾಗೂ ಹಿಂದುಗಡೆ ಇರತಕ್ಕಂಥದ್ದು ಬಂಟದೇವ, ಇದೆಲ್ಲದಕ್ಕೂ ಸಹಿತ ಇಲ್ಲಿಯ ಭಕ್ತಾದಿಗಳು ಹೂವು, ಹಣ್ಣು, ಹಂಪಲು ಕೊಡುವುದರ ಜೊತೆಯಲ್ಲಿ ಗಿಡವನ್ನು ಇಟ್ಟು ಹೇಳಿಕೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಹೋಗುವಂಥದ್ದು ಇಲ್ಲಿಯ ಸಂಪ್ರದಾಯವಾಗಿದೆ. ಈ ಬಾರಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಊರಿನ ಜನರ ಸಹಕಾರದಲ್ಲಿ ನೆರವೇರಿಸಿದ್ದು, ಹೋಮ ಹವನಗಳ ಜೊತೆ ಗಿಡಗಳನ್ನು ಸಹ ಇಟ್ಟು ಪೂಜೆ ಮಾಡುವ ಮೂಲಕ ಪರಿಸರ ಪ್ರೇಮ ಮೆರೆದಿದ್ದಾರೆ. ಈ ಊರಿನಲ್ಲಿ ಮಳೆಗಾಲ ಪ್ರಾರಂಭದಲ್ಲಿ ಇಲ್ಲಿನ ಜಟಕ ದೇವರನ್ನ ಊರಿನ ಗದ್ದೆಗಳಲ್ಲಿ ಮೆರವಣಿಗೆ ಮಾಡಲಾಗುತ್ತೆ. ಆ ಮೂಲಕ ತಮ್ಮ ಹೊಲದಲ್ಲಿ ಉತ್ತಮ ಬೆಳೆಯ ಆಶೀರ್ವಾದ ಬೀಡುವ ಇಲ್ಲಿನ ಜನ ದೇವರಿಗೆ ಕಾಣಿಕೆ ರೂಪದಲ್ಲಿ ಬೆಳೆದ ಬೆಳೆಯ ಜೊತೆ ಗಿಡವನ್ನೂ ಕೂಡ ನೀಡಿ ಕಾಣಿಕೆ ಅರ್ಪಿಸುತ್ತಾರೆ. ಶ್ರೀ ಜಟಕ ಮಹಾದೇವಿ, ನಾಗದೇವತೆ ಹಾಗೂ ಪರಿವಾರ ದೇವರುಗಳ ಈ ಒಂದು ಸಂದರ್ಭದಲ್ಲಿ ಜೀರ್ಣೋದ್ಧಾರ ಕಾರ್ಯಕ್ರಮ ಮುಗಿದಿದೆ. ಈ ಒಂದು ಸಂದರ್ಭದಲ್ಲಿ ಬಂದಂತಹ ಭಕ್ತಾದಿಗಳಿಗೆಲ್ಲರಿಗೂ ಸಹ ನಾವು ಗಿಡಗಳ ರೂಪದಲ್ಲಿ, ಪ್ರಸಾದ ರೂಪದಲ್ಲಿ ಗಿಡಗಳನ್ನು ಕೊಡ್ತಾ ಇದ್ದೇವೆ. ಯಾಕಂತಂದ್ರೆ ಈ ಗಿಡಗಳು ಕೊಡುವುದರಿಂದ ಪರಿಸರ ರಕ್ಷಣೆ ಆಗ್ತದೆ, ಪರಿಸರ ಉಳಿತದೆ ಅನ್ನೋ ಉದ್ದೇಶದಿಂದ ನಾವು ಗಿಡಗಳನ್ನು ವಿತರಣೆ ಮಾಡ್ತಿದ್ದೇವೆ. ಹಾಗೂ ಈ ಹಣ್ಣಿನ ಗಿಡಗಳು, ನೇರಳೆ ಗಿಡ, ಸಂಪಿಗೆ ಗಿಡ ಹಾಗೂ ನೆಲ್ಲಿ ಗಿಡ ಇಂತಾದ ಮುಂತಾದ ಜಾತಿಯ ಗಿಡಗಳನ್ನು ನಾವು ಕೊಡ್ತಿದ್ದೇವೆ. ಈ ಒಂದು ಮೂಲಕ ಪರಿಸರ ಬೆಳೆಯಲಿ ಹಾಗೂ ಮಳೆ ಬೆಳೆಗಳೆಲ್ಲ ಬರಲಿ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತಿದ್ದೇನೆ. ಪ್ರಸಾದ ರೂಪದಲ್ಲಿ ಗ್ರಾಮದ ಜನರಿಗೆ ಬರುವ ಭಕ್ತರಿಗೆ ಗಿಡಗಳನ್ನು ನೀಡುವ ಮೂಲಕ ಮನೆಯಲ್ಲಿ ಗಿಡಗಳನ್ನು ಬೆಳೆಸಬೇಕು ಎನ್ನುವ ಸಂದೇಶ ದೇವಸ್ಥಾನದ ಆಡಳಿತ ಮಂಡಳಿಯದ್ದು. ಹೀಗಾಗಿ ಈ ಬಾರಿ ಒಂದೇ ದಿನದಲ್ಲಿ 1,500 ಹೆಚ್ಚು ಗಿಡಗಳನ್ನು ಬಂದ ಭಕ್ತರಿಗೆ ಕೊಟ್ಟಿದ್ದು, ನೇರಳೆ, ನೆಲ್ಲಿ, ಸಂಪಿಗೆ, ಅಶೋಕ, ಹಲಸು ಹೀಗೆ 10 ಹಲವು ಜಾತಿಯ ಗಿಡಗಳನ್ನು ನೀಡಿದ್ದಾರೆ. ಈ ಕಾರ್ಯಕ್ಕೆ ಅರಣ್ಯ ಇಲಾಖೆಯವರು ಕೂಡ ಕೈಜೋಡಿಸಿ ಹಸಿರು ಕ್ರಾಂತಿಗೆ ಮುನ್ನುಡಿ ಬರೆದಿದ್ದಾರೆ. ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.